ಮೊದಲು ಸಿಡಿ ವಿಚಾರವಾಗಿ ಮಾತಾಡೋರನ್ನ ಬಂಧಿಸಲಿ ಮೈಸೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ ಇನ್ನು 19 ಸಿಡಿ ಇವೆ ಅನ್ನೋದು ಬ್ಲಾಕ್ ಮೇಲ್ ಅಂತ ಹೇಳಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಮೊದಲು ಸಿಡಿ ವಿಚಾರವಾಗಿ ಮಾತಾಡೋರನ್ನ ಬಂಧಿಸಲಿ ಇನ್ನು 19 ಸಿಡಿ ಇವೆ ಅನ್ನೋದು ಬ್ಲಾಕ್ ಮೇಲ್ ಮೈಸೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ ಈ ರೀತಿ ಸಿಡಿ ವಿಚಾರವಾಗಿ ಮಾತಾಡೋರನ್ನ ಬಂಧಿಸಲಿ ಮೊದಲು ಅಂತ यारदे खासगी बदुकन्ना हीगे तोर्सोदु तप्पु अष्टु सीडी इदे अंद्रे ईतने चित्रीकरण माडिसिदना ब्लैकमेल माडोरन्ना एरोप्लेन हत्सिद्रे सत्य होरबरुत्ते अंत हेळिदारे माजी मुख्यमंत्री एच्डी कुमारस्वामी मोदलु सीडी विचारवागी माताडोरन्ना बंधिसलि माजी सीएम कुमारस्वामी आग्रहिसिदारे ತನ್ನ ಬಳಿ ಅಷ್ಟು ಸಿಡಿ ಇದೆ ಇಷ್ಟು ಸಿಡಿ ಇದೆ ಅಂತ ಅನ್ನೋದು ಬ್ಲಾಕ್ ಮೇಲ್ ಅಷ್ಟು ಸಿಡಿ ಇದೆ ಅಂದ್ರೆ ಈತನೇ ಚಿತ್ರೀಕರಣ ಮಾಡಿಸಿದ್ನ ಅಂತಲೂ ಪ್ರಶ್ನೆ ಮಾಡಿದ್ದಾರೆ ಯಾರದ್ದೇ ಆಗಲಿ ಖಾಸಗಿ ಬದುಕನ್ನ ಹೀಗೆ ತೋರಿಸೋದು ತಪ್ಪು ಮಾಜಿ ಮುಖ್ಯಮಂತ್ರಿ ಎಚ್ಡಿಕೆ ಸ್ಟೇಟ್ಮೆಂಟ್ ಇದೆ ನಾನು ಅವನು ಯಾರು ಹೇಳ್ತಾನೆ ನನ್ನ ಅಭಿಪ್ರಾಯದಲ್ಲಿ इन नाक सिटी इटकीन अंतल सूक्त सदर्भल बिड़ती अंत अंतवर मोदल अरेस्टमु नभिप्राय इंत प्रकरण इवतु यह रीति जन मुदे सार्वजनिक हेस के बरतक रीतिया वातावरण निर्माण ऐन है यारू सिडी अंताने मत ना टी वी नोड़ हतोबी सिडी अंत इन हेतकवन मदद अरेस्टमी ಅವನಿಂದ ಅದು ಯಾವ ಯಾವ ರೀತಿ ಆ ಸಿಡಿಗಳನ್ನು ಮಾಡ್ಕೊಂಡಿದ್ದಾನೆ ಈಗ ನೀವೇ ವ್ಯಾಖ್ಯಾನ ಮಾಡ್ತೀರಿ ಕೂತ್ಕೊಂಡು ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ವೈಯಕ್ತಿಕವಾಗಿ ಅವರು ಯಾರು ಏನಾದರೂ ಮಾಡ್ಕೊಂಡಿದ್ರೆ ಅದನ್ನ ಸಾರ್ವಜನಿಕವಾಗಿ ಈ ರೀತಿ ತರಬಾರದು ಅದು ಕ್ರಿಮಿನಲ್ ಅಫೆನ್ಸ್ ಅಂತಕಂತ ನೀವೇ ಹೇಳ್ತೀರಿ ಅವನು ಓಪನ್ ಆಗಿ ಹೇಳ್ತಾನೆ ಅವನು ಯಾವನೋ ನಾಲ್ಕು ಸಿಡಿ ಇಟ್ಕೊಂಡಿದ್ದೀನಿ ಅಂತ ಒಬ್ಬ ಅಂತಾನೆ ಇನ್ನೊಬ್ಬ 19 ಇದೆ ಅಂತಾನೆ ಅದು ಬ್ಲ್ಯಾಕ್ಮೇಲ್ ಅಂತಾನೆ ಅದು 200% ಬ್ಲ್ಯಾಕ್ಮೇಲ್ ಹಣದ ಒಂದು ವೈವಾಟ್ ನಡೆಯುತ್ತಿದೆ ಇದರಲ್ಲಿ ಅದರಿಂದ ಏಕೆಂದರೆ ನಾವಂತೂ ಶುದ್ಧವಾಗಿದ್ದೇವೆ ನನಗೆ ಅದರಲ್ಲಿ ಯಾವ ಇದೇನೋ ಅನುಮಾನ ಇಲ್ಲ ಏಕೆಂದರೆ ನನ್ನ ಮೇಲೆ ಅದು ಯಂತ್ರದ ಒಂದು ಆಂಕರ್ ಅಂತ ಶುರು ಮಾಡಿಬಿಟ್ಟಿದ್ರೆ ಆಗ ನಾನೇ ಜಾಡಿಸಿದೆ ಅದು ಯಾವ ಒಂದು ಹೆಸರು ಹೇಳ್ರಿ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿ ಈಗಲೂ ಹೇಳೋದಿಷ್ಟೇ ನಾನು ಆ ಮಾಜಿ ಮುಖ್ಯಮಂತ್ರಿಗಳು ಯಾರದಾದ್ರೂ ಇದು ತಂದುಬಿಡ್ಲಿ ಹೊರಗಡೆ ಯಾವೊಂದಾದರೂ ಇಟ್ಕೊಳ್ಳಿ ಆದರೆ ಒಂದು ಹೇಳೋದು ಈ ರೀತಿ ಹೇಳ್ತಾನಲ್ಲ ಅವನನ್ನ ತಕ್ಷಣ ಸರ್ಕಾರ ಅರೆಸ್ಟ್ ಮಾಡತಕ್ಕಂತ ಕೆಲಸ ಮಾಡಬೇಕು ಅನ್ನೋದು ನಾನು ಡಿಮ್ಯಾಂಡ್ ಮಾಡ್ತೀನಿ ನಾಲ್ಕಿಂದೆ ಇದ್ದರೆ ನಾನು ಅದಕ್ಕೆ ಹೇಳೋದು ಮಾಜಿ ನಾನು ಅವನು ಯಾರು ಹೇಳ್ತಾನೆ ನನ್ನ ಅಭಿಪ್ರಾಯದಲ್ಲಿ ಇನ್ನು ನಾಲ್ಕೈದು ಸಿಟಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಸೂಕ್ತ ಸಂದರ್ಭದಲ್ಲಿ ಬಿಡ್ತೀವಿ ಅಂತ ಹೇಳಿ ಅಂತವರನ್ನ ಮೊದಲು ಅರೆಸ್ಟ್ ಮಾಡಬೇಕು ನನ್ನ ಅಭಿಪ್ರಾಯದಲ್ಲಿ ಇಂತ ಪ್ರಕರಣಗಳು ಇವತ್ತು ಈ ರೀತಿ ಜನಗಳ ಮುಂದೆ ಸಾರ್ವಜನಿಕವಾಗಿ ಹೇಸಿಗೆ ಬರತಕ್ಕಂತ ರೀತಿಯ ವಾತಾವರಣ ನಿರ್ಮಾಣ ಏನಾಗ್ತಿದೆ ಯಾರು ಸಿಡಿ ಇದೆ ಅಂತ ಹೇಳಿದ್ದಾನೆ ಮತ್ತೆ ಯಾವುದು ನನ್ನ ಟಿವಿ ಗಳಲ್ಲಿ ನೋಡಿದ 19 ಸಿಡಿ ಇದೆ ಅಂತ ಹೇಳಿ ಇದನ್ನ ಹೇಳ್ತಕ್ಕಂತವನು ಏನಿದ್ದಾನೆ ಅವನ್ನ ಮೊದಲು ಅರೆಸ್ಟ್ ಮಾಡಿ ಅವನ್ನ ಒಳಗಾಕಬೇಕಾಗಿರೋದು ಅವನಿಂದ ಅದು ಯಾವ ಯಾವ ರೀತಿ ಆ ಸಿಡಿಗಳನ್ನು ಮಾಡ್ಕೊಂಡಿದ್ದಾನೆ ಈಗ ನೀವೇ ವ್ಯಾಖ್ಯಾನ ಮಾಡ್ತೀರಿ ಕೂತ್ಕೊಂಡು ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ವೈಯಕ್ತಿಕವಾಗಿ ಅವರು ಯಾರು ಏನಾದರೂ ಮಾಡ್ಕೊಂಡಿದ್ರೆ ಅದನ್ನ ಸಾರ್ವಜನಿಕವಾಗಿ ಈ ರೀತಿ ತರಬಾರದು ಅದು ಕ್ರಿಮಿನಲ್ ಅಫೆನ್ಸ್ ಅಂತಕಂತ ನೀವೇ ಹೇಳ್ತೀರಿ ಅವನು ಓಪನ್ ಆಗಿ ಹೇಳ್ತಾನೆ ಅವನು ಯಾವನೋ ನಾಲ್ಕು ಸಿಡಿ ಇಟ್ಕೊಂಡಿದ್ದೀನಿ ಅಂತ ಒಬ್ಬ ಅಂತಾನೆ ಇನ್ನೊಬ್ಬ 19 ಇದೆ ಅಂತಾನೆ ಅದು ಬ್ಲ್ಯಾಕ್ ಮೇಲ್ ಅಂತಾನೆ ಅದು 200% ಬ್ಲ್ಯಾಕ್ ಮೇಲ್ ಹಣದ ಒಂದು ವೈವಾಟ್ ನಡೆಯುತ್ತಿದೆ ಇದರಲ್ಲಿ ಅದರಿಂದ ಏಕೆಂದರೆ ನಾವಂತೂ ಶುದ್ಧವಾಗಿದ್ದೇವೆ ನನಗೆ ಅದರಲ್ಲಿ ಯಾವ ಇದೇನೋ ಅನುಮಾನ ಇಲ್ಲ ಏಕೆಂದರೆ ನನ್ನ ಮೇಲೆ ಅದು ಯಂತ್ರದ ಒಂದು ಆ್ಯಂಕರ್ದು ಒಂದು ಶುರು ಮಾಡಿಬಿಟ್ಟಿದ್ರೆ ಆಗ ನಾನೇ ಜಾಡಿಸಿದೆ ಅದು ಯಾವ ಒಂದು ಹೆಸರು ಹೇಳ್ರಿ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿ ಈಗಲೂ ಹೇಳೋದಿಷ್ಟೇ ನಾನು ಆ ಮಾಜಿ ಮುಖ್ಯಮಂತ್ರಿಗಳು ಯಾರದಾದ್ರು ಇದು ತಂದುಬಿಡ್ಲಿ ಹೊರಗಡೆ ಯಾವೊಂದಾದರೂ ಇಟ್ಕೊಳ್ಳಿ ಆದರೆ ಒಂದು ಹೇಳೋದು ಈ ರೀತಿ ಹೇಳ್ತಾನಲ್ಲ ಅವನನ್ನ ತಕ್ಷಣ ಸರ್ಕಾರ ಅರೆಸ್ಟ್ ಮಾಡತಕ್ಕಂತ ಕೆಲಸ ಮಾಡಬೇಕು ಅನ್ನೋದು ನಾನು ಡಿಮ್ಯಾಂಡ್ ಮಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್